ತಾಲೂಕಿನ ಆಡಳಿತ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದಲ್ಲಿ ತಹಶೀಲ್ದಾರರ ಕಚೇರಿ ಕಂದಾಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಬಕಾರಿ ಇಲಾಖೆ ಹೀಗೆ ಹಲವಾರು ಸರ್ಕಾರಿ ಕಚೇರಿಗಳಿವೆ ಪ್ರತಿದಿನ ಸಾವಿರಾರು ನಾಗರಿಕರು ತಮ್ಮ ಕೆಲಸಗಳಿಗಾಗಿ ಸರ್ಕಾರಿ ಕಚೇರಿಗಳಿರುವ ತಾಲೂಕಿನ ಕೇಂದ್ರ ಸ್ಥಾನವಾದ ಮಿನಿ ವಿಧಾನಸೌಧಕ್ಕೆ ಬರುತ್ತಾರೆ ಇಂತಹ ಮಹತ್ವವಾದ ಮಿನಿ ವಿಧಾನಸೌಧದಲ್ಲಿ ಅವ್ಯವಸ್ಥೆಯ ದೃಶ್ಯಗಳು ಎದ್ದು ಕಾಣುತ್ತಿವೆ ಅವುಗಳಲ್ಲಿ ಒಂದೊಂದಾಗಿ ನೋಡುತ್ತಾ ಹೋದ್ರೆ ಕಂಪ್ಯೂಟರ್ ಹಾಗೂ ಸಿಬ್ಬಂದಿ ಕೋಣೆಯ ನಂಬರ್ 3 ರಲ್ಲಿ ಇರುವಂತಹ ಶುದ್ಧ ಕುಡಿಯುವ ನೀರಿನ ಯಂತ್ರ ಸಂಪೂರ್ಣವಾಗಿ ಹದಗೆಟ್ಟಿರುವಂತಹ ದೃಶ್ಯ ಇಲ್ಲಿ ಕಂಡುಬರುತ್ತಿದೆ ಆದರೆ ಇಲ್ಲಿ ಶುದ್ಧ ಕುಡಿಯುವ ನೀರು ಅಂತ ಗೋಡೆ ಬರಹದಲ್ಲಿ ಇದೆ ಆದರೆ ಇಲ್ಲಿ ನೀರು ಕುಡಿಯಲು ಬಂದವರಿಗೆ ನೀರಿನ ವ್ಯವಸ್ಥೆ ಇಲ್ಲದೆ ನಿರಾಸೆಗೊಂಡು ಇದರಿಂದ ನಾಗರಿಕರು ಹೋಟೆಲ್ಗಳ ಮೊರೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಮತ್ತೊಂದು ಅವಸ್ಥೆ ನೋಡುವುದಾದರೆ ಮಿನಿ ವಿಧಾನಸೌಧದಲ್ಲಿ ಸಭೆಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಉಪಹಾರ ಸೇವಿಸಿದ ನಿರುಪಯುಕ್ತ ಪ್ಲೇಟ್ಗಳನ್ನು ಬೇಕಾಬಿಟ್ಟಿಯಾಗಿ ಬಿದ್ದಿರುವಂತಹ ದೃಶ್ಯ ಕಂಡುಬಂದಿದೆ ಇದನ್ನ ನೋಡಿದರೆ ಸ್ವಚ್ಛತೆಯ ಕಾಳಜಿಯನ್ನು ಮರೆತಿರುವಂತದ್ದು ಎದ್ದು ಕಾಣುತ್ತಿದೆ ಅಷ್ಟೇ ಅಲ್ಲದೆ ಉಪಯೋಗಕ್ಕೆ ಬಾರದ ಕುರ್ಚಿಗಳನ್ನು ಒಂದೆಡೆ ಅಚ್ಚುಕಟ್ಟಾಗಿಡದೆ ಬೇಕಾಬಿಟ್ಟಿಯಾಗಿ ಇಟ್ಟಿದ್ದು ಸಹ ಇಲ್ಲಿ ಕಂಡುಬರುತ್ತದೆ ಇನ್ನು ಮತ್ತೊಂದು ಅವಸ್ಥೆ ಅಂದ್ರೆ ಅಬಕಾರಿ ನಿರೀಕ್ಷಕರ ಕಚೇರಿಯ ಪಕ್ಕದಲ್ಲಿರುವ ಸಿಬ್ಬಂದಿಗಳ ಶೌಚಾಲಯ ಕತೆ ಹೇಳತಿರದಾಗದು ಇಲ್ಲಿಯ ಗಲೀಜು ವಾತಾವರಣವನ್ನು ನೋಡಿದರೆ ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಉಂಟಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.